ಪ್ರೈಸ್ ದ ಲಾರ್ಡ್ ಜೀಸಸ್. ಸದಾ ಜೀವಿಸುವವನು, ನಮ್ಮನ್ನು ಪ್ರೀತಿಸುವವನು, ನಮ್ಮೊಡನೆ ಮಾತನಾಡಲಿಕ್ಕೆ ಇಚ್ಛೆ ಪಡುವಂಥ ಯೇಸುವಿನ ಮಧುರ ನಾಮದಲ್ಲಿ ನಿಮಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಕರ್ತನ ಕೃಪೆಯು ನಿಮ್ಮನ್ನು ಸಂತೈಸಿ ಆಧರಿಸಿ ಕಷ್ಟಗಳಲ್ಲಿಯೂ ಕೈಹಿಡಿದು ನಡೆಸುತ್ತಿದ್ದಾನ? ದೇವರಿಗೆ ಸ್ತೋತ್ರ. ಈ ದಿನ ಅನೇಕರು ಕೇಳುವಂಥ ಪ್ರಶ್ನೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ದೇವರ ಸ್ವರ ನನಗೆ ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಿಜವಾಗಿಯೂ ದೇವರು ಮಾತಾಡ್ತಾರಾ? ದೇವರು ಮಾತಾಡಿದ್ರೆ ನನಗೆ ಯಾಕೆ ದೇವರ ಸ್ವರ ಕೇಳಿಸ್ತಾ ಇಲ್ಲ? ಹಾಗಾದರೆ ದೇವರು ಮಾತಾಡುವ ವಿಧಾನಗಳೇನು? ಈ ಎಲ್ಲ ಅಂಶಗಳನ್ನು ನಾವು ನೋಡೋಣ. ದೇವರ ಸ್ವರವನ್ನು ಕೇಳಿಸಿಕೊಡಲಿಕ್ಕೆ ನಿಮಗೆ ಇಷ್ಟ ಇದೆಯಾ? ಹಾಗಾದರೆ 10 ವಿಧಾನಗಳನ್ನು ನಾವು ನೋಡೋಣ. ಯೇಸುವಿನ ನಾಮದಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ. ದಯಮಾಡಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಯಾರೋ ಒಬ್ಬ ಸಹೋದರಿ ನನ್ನ ಕೇಳಿದರು ಲೈಕ್ ಮಾಡಿ ಅಂತ ಕೇಳೋದು ಹಣಕ್ಕೋಸ್ಕರ ತಾನೇ ನೀವು ಅಂತ. ನಾನು ಹಾಗಾದರೆ ಯಾವ ವಿಡಿಯೋದಲ್ಲಿ ನಾನು ಕೇಳೋದಿಲ್ಲ, ಲೈಕ್ ಮಾಡಿ ಬಿಡಿ, ಯಾಕೆಂದರೆ ಹಣಕ್ಕೋಸ್ಕರವಾಗಿ ನಾನು ಲೈಕ್ ಮಾಡಿ ಅಂತ ಕೇಳಿಲ್ಲ. ಆದ್ದರಿಂದ ಕೆಲವು ಅಡ್ವರ್ಟೈಸ್ಮೆಂಟ್ಸು ನಮ್ಮ ಚಾನಲ್ಲಿ ಬರ್ತದೆ, ಯಾಕೆಂದರೆ ಬೇರೆ ನಮಗೆ ಯಾವುದರಿಂದ ಆದಾಯ ಇಲ್ಲ. ಅಂದರೆ ಈ ರೀತಿಯಾಗಿ ನಾವು ಕಾಣಿಕೆಗಳೆಲ್ಲ ಕೇಳುವುದಿಲ್ಲ. ಜಸ್ಟ್ ಒಂದು 4 ಸೆಕೆಂಡ್ ಬರುವಂಥ ಅಡ್ವರ್ಟೈಸ್ಮೆಂಟ್ಸನ್ನು ನೀವು ಸ್ಕಿಪ್ ಮಾಡಿ, ಓಕೆ? ಅದಕ್ಕಾಗಿ ಬೇಸರ ಮಾಡಿಕೊಳ್ಳಬೇಡಿ. ದೇವ ಸೇವಕನಾದ ನನಗೋಸ್ಕರವಾಗಿ ಅದನ್ನು 4 ಸೆಕೆಂಡ್ 5 ಸೆಕೆಂಡು ಸಹಿಸ್ಕೊಳ್ಬೇಕಂತಲೂ ನಾನು ನಿಮ್ಮಲ್ಲಿ ವಿನಃ ಮಾಡಿಕೊಳ್ಳುತ್ತೇನೆ. ಕರ್ತನಿಗೆ ಸ್ತೋತ್ರ. ಹಾಗಾದರೆ ನಿಮಗೆ ಯಾವಾಗಾದರೂ ಅನಿಸಿದೆಯಾ, ದೇವರು ನನ್ನೊಟ್ಟಿಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ? ಬೇರೆ ಯಾರಾದರೂ ಕೇಳಿದ್ರೆ ನಿಮ್ಮ ಹತ್ರ ದೇವರು ನಿಮ್ಮೊಟ್ಟಿಗೆ ಮಾತಾಡಿದ್ದಾರಾ ಅಂತ? ಯಾಕೆಂದರೆ ಕೆಲವು ಪಾಸ್ಟರ್ಸ್ ಹೇಳ್ತಾರೆ, ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ದೇವರು ನನ್ನೊಟ್ಟಿಗೆ ಮಾತಾಡಿದ್ರು, ದೇವರು ನನಗೆ ದರ್ಶನ ಕೊಟ್ಟರು ಅಂತ ಹೇಳ್ತಾರಲ್ವ. ಹಾಗಾದರೆ ಬೈಬಲಲ್ಲಿ ಹೇಳಿರುವ ಪ್ರಕಾರವಾಗಿ ದೇವರು ನಿಜವಾಗಿಯೂ ಮಾತಾಡ್ತಾರಾ? ದೇವರ ಸ್ವರ ನಮಗೆ ಕೇಳಿಸ್ತದ? ಇದರ ಸತ್ಯಾಸತ್ಯತೆಗಳು ಏನು? ದೇವರು ಹೇಗೆ ಮಾತಾಡ್ತಾರೆ, ನನ್ನೊಟ್ಟಿಗೆ ಯಾಕೆ ಮಾತಾಡೋದಿಲ್ಲ ಎಂಬ ಅಂಶಗಳನ್ನು ನೋಡೋಣ. ಬೈಬಲ್ ಪ್ರಕಾರವಾಗಿ ನಾವು ನೋಡಿದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 28:23 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನನ್ನ ಧ್ವನಿಗೆ ಕಿವಿಗೊಟ್ಟು ಕೇಳಿರಿ, ನನ್ನ ಧ್ವನಿಗೆ ಕಿವಿಗೊಟ್ಟು ಕೇಳಿರಿ, ನನ್ನ ಮಾತಿಗೆ ಗಮನವಿಟ್ಟು ಆಲಿಸಿರಿ ಅಂತ ಹೇಳ್ತದೆ. ಆದರೆ ಏನು ಹೇಳ್ತದೆ, ನನ್ನ ಧ್ವನಿಗೆ ಕಿವಿಗೊಟ್ಟು ಕೇಳಿರಿ, ನನ್ನ ಮಾತಿಗೆ ಗಮನವಿಟ್ಟು ಆಲಿಸಿರಿ ಅಂತ. ಅದರಂತೆ ನಾವು ಯೋಹಾನನು ಬರೆದ ಸುವಾರ್ತೆ 10:27 ವಚನದಲ್ಲಿ ನೋಡುತ್ತೇವೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಈ ಎರಡು ವಚನಗಳ ಆಧಾರದ ಮೇಲೆ ನಾವು ನೋಡಿದರೆ ಅನೇಕ ವಚನಗಳಿದ್ದಾವೆ. ಈ ವಾಕ್ಯಗಳ ಪ್ರಕಾರವಾಗಿ ನೋಡಿದರೆ ದೇವರ ಸ್ವರ, ದೇವರ ಮಾತು, ದೇವರ ಧ್ವನಿ ನಮಗೆ ಕೇಳಿಸ್ತದಂತೆ. ಹಾಗಾದರೆ ನಮಗೆ ಅನೇಕ ಸಾರಿ ಅನೇಕ ವ್ಯಕ್ತಿಗಳು ಪ್ರಶ್ನೆ ಮಾಡ್ತಾ ಇರ್ತಾರೆ, ಪಾಸ್ಟ್ರೇ ಮದುವೆಯ ವಿಚಾರದಲ್ಲಿ ದೇವರ ಸ್ವರ ಏನು, ದೇವರ ಚಿತ್ತ ಏನು? ಮನೆ ಕಟ್ಟಬೇಕಾಗಿದೆ ಪಾಸ್ಟ್ರೇ, ದೇವರ ಚಿತ್ತ ಏನು? ಕೆಲಸ ಮಾಡಬೇಕಾಗಿದೆ, ಅದರ ಚಿತ್ತ ಏನು? ಏನೇ ವಿಷಯಗಳು ಬಂದರೂ ದೇವರ ಚಿತ್ತ ಏನು ಅಂತ ತಿಳ್ಕೊಳ್ಳಲಿಕ್ಕೆ ನಮಗೆ ಆಸೆ ಆಗುತ್ತೆ. ಹಾಗಾದರೂ ದೇವರು ಹೇಗೆ ಮಾತಾಡ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ? ದೇವರ ಚಿತ್ತವೇನು, ದೇವರು ಹೇಗೆ ಮಾತಾಡ್ತಾರೆ, ಪಾಸ್ಟರ್ಸ್ ಎಲ್ಲ ಹೇಳ್ತಾರಲ್ಲ ಅಂತ ಹೇಳುತ್ತಾರಲ್ವಾ, ಹಾಗಾದರೆ ನಮ್ಮೊಡೆಗೆ ದೇವರು ಮಾತಾಡೋದಿಲ್ವಾ? ದೇವರು ಕೇವಲ ಆಶೀರ್ವಾದಗಳನ್ನು ಮಾತ್ರ ಮಾತಾಡೋದಿಲ್ಲ, ನಮಗೆ ಎಚ್ಚರಿಕೆಗಳನ್ನು ಸಹ ಮಾತನಾಡುವಂಥವನಾಗಿದ್ದಾನೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 1:1-2 ವಚನಗಳನ್ನು ನೋಡುವಾಗ ಈ ದೇವರ ಸ್ವರ ಪುರಾತನ ಕಾಲಗಳಿಂದಲೂ ಇದೆ. ಇಲ್ಲಿ ನೋಡಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲಕ್ಕೂ ಬಾಧ್ಯನನ್ನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಅರ್ಥ ಆಯ್ತಲ್ಲ? ಪುರಾತನ ಕಾಲದಲ್ಲಿಯೂ ಪ್ರವಾದಿಗಳ ಮುಖಾಂತರ, ದೇವಸೇವಕರುಗಳ ಮುಖಾಂತರ ಮಾತಾಡಿದರು, ಅಂತ್ಯ ದಿನಗಳಲ್ಲಿ ತನ್ನ ಮಗನ ಮುಖಾಂತರವಾಗಿ ಮಾತನಾಡಿದನು. ಇದು ನಾವು ಗಮನಿಸುತ್ತೇವೆ. ದೇವರ ಸ್ವರ ಯಾಕೆ ನಮಗೆ ಕೇಳಿಸುತ್ತಿಲ್ಲ ಎಂಬುದನ್ನು ನಾವು ಗಮನಿಸೋಣ. ಬನ್ನಿ, ದೇವರ ಸ್ವರ ನಿಮಗೆ ಕೇಳಿಸ್ತಾ ಇದೆಯಾ, ಕೇಳಿಸ್ತಾ ಇಲ್ವಾ? ದೇವರ ಸ್ವರ ನಿಮಗೆ ಕೇಳಿಸ್ತಾ ಇಲ್ಲ ಅಂದರೆ ಈ 5 ಕಾರಣಗಳಿರ್ಬೋದು. ಈ 5 ಕಾರಣಗಳಿಂದ ದೇವರ ಸ್ವರ ನಿಮಗೆ ಕೇಳಿಸದೇ ಇರಬಹುದು. ಮೊದಲನೆಯ ಸ್ವರ ಏನಂದರೆ, ಯಾಕೆಂದರೆ ದೇವರ ಸ್ವರ ಮತ್ತು ಆತನ ವಾಕ್ಯ ಕಂಡುಹಿಡಿದಿದೆಯಲ್ಲ, ಅಂದರೆ ನಾವು ಕಂಡುಕೊಂಡಿಲ್ಲ.
ದೇವರ ವಾಕ್ಯ ಮತ್ತು ಸ್ವರ ನಾವು ಕಂಡುಕೊಂಡಿಲ್ಲ. ಉದಾಹರಣೆಗೆ, ಒಂದು ದೊಡ್ಡ ಗುಂಪಿರುತ್ತೆ, ಒಂದು ತುಂಬ ಜನರ ಗುಂಪಿರುತ್ತೆ, ಅದರ ಮಧ್ಯದಲ್ಲಿ ತಾಯಿ ಒಂದು ಮಗುವನ್ನು ಕರೀತಾಳೆ. ಈಗ ನಮ್ಮ ಮಗನ ಹೆಸರು ಸುಜಾಯ್ ಸ್ಟೀಫನ್. ನಾವು ಒಂದು ಇದ್ದುಕೊಂಡು ಅಲ್ಲಿ ಅನೇಕ ತಾಯಿಯಂದರು ಇದ್ದರೂ ಸಹ ನಮ್ಮ ಹೆಂಡತಿ ಇಲ್ಲ, ನಾನು ಸುಜಾಯ್ ಸ್ಟೀಫನ್ ಅಂತ ಕರೆದಾಗ ಅವನಿಗೆ ಆ ಸ್ವರ ಇದು ನಮ್ಮ ತಾಯಿಯ ಸ್ವರ ಎಂಬುದು ಗೊತ್ತಾಗುತ್ತದೆ. ಅನೇಕ ತಾಯಿಂದರಲ್ಲಿ ಇದ್ದಾರೆ, ಆದರೆ ಆ ಮಗುವಿಗೆ ಆ ಸ್ವರ ಗೊತ್ತಾಗುತ್ತೆ. ಹೇಗೆ ಗೊತ್ತಾಯಿತು? ಅವನಿಗೆ ಹೇಗೆ ಗೊತ್ತಾಗಿದ್ದು ಇದು ನನ್ನ ತಾಯಿಯ ಸ್ವರ ಅಂತ? ಯಾಕೆಂದರೆ ಮನೆಯಲ್ಲಿ ಇದ್ದಾಗ ಪ್ರತಿ ಸಾರಿ ಮಗನನ್ನು ಹೆಸರಿಡಿದು ಕರೆಯುವಾಗ ಅವನಿಗೆ ಅರ್ಥ ಆಗುತ್ತದೆ, ಇದು ನನ್ನ ತಾಯಿಯ ಸ್ವರ ಅಂತ. ಹಾಗೆಯೇ ದೇವರ ಸ್ವರವನ್ನು ನಾವು ಕೇಳಿಸ್ಕೊಳ್ತಾ ಇದ್ದರೆ, ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ತಾ ಇದ್ದರೆ ಕಂಡಿಡಿತೀವಿ, ಇದು ದೇವರ ಸ್ವರ ಅಂತ. ಒಂದು ವೇಳೆ ಫೋನ್ ಮಾತಾಡುವಾಗಲೂ ಅಷ್ಟೇ, ಫೋನ್ ಮಾತಾಡುವಾಗ ನಂಬರು ಏನು ಗೊತ್ತಿರೋದಿಲ್ಲ, ಬೇರೆಯವ್ರ ನಂಬರಿಂದ ನೀವು ಕಾಲ್ ಮಾಡ್ತಾರೆ, ಹಲೋ ಅಂತ ಹೇಳಿದ ತಕ್ಷಣ ಆ ಸ್ವರ ಹಿಡಿದೇ ಯಾರು ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವಾಗ ಗೊತ್ತಾಗುತ್ತೆ? ಇದಕ್ಕೆ ಮುಂಚೆ ಅವರು ಬಹಳ ಪರಿಚಯಸ್ಥರು, ಕುಟುಂಬಸ್ಥರು ಆಗಿದ್ದರೆ, ಚೆನ್ನಾಗಿ ನಿಕಟವಾದ ವ್ಯಕ್ತಿಗಳಾಗಿದ್ದರೆ, ಬೇರೆ ಯಾರ ಫೋನಿಂದಲೂ ಅವರು ಹಲೋ ಅಂತ ಹೇಳಿ ನಾರ್ಮಲಾಗಿ ಮಾತಾಡಿದಾಗ ಗೊತ್ತಾಗುತ್ತೆ. ನಟನೆ ಮಾಡಿದಾಗೆಲ್ಲ ನಾನು ಹೇಳ್ತಾ ಇರೋದು, ನಾರ್ಮಲಾಗಿ ಹಲೋ ಅಂದಾಗ ಅವರ ಸ್ವರ ಇಂಥ ವ್ಯಕ್ತಿಯೇ ಅಂತ ನಮಗೆ ಗೊತ್ತಾಗುತ್ತದೆ. ಹಾಗಾದರೆ ದೇವರು ನಿಮ್ಮೊಟ್ಟಿಗೆ ಯಾಕೆ ಮಾತಾಡ್ತಾ ಇಲ್ಲ ಅಂದರೆ, ದೇವರ ಸ್ವರವನ್ನು, ದೇವರ ವಾಕ್ಯವನ್ನು ನೀವು ಕಂಡುಹಿಡಿತಾ ಇಲ್ಲ. ಎರಡನೆಯದಾಗಿ, ಆತನಿಗೆ ನೀವು ಪ್ರಶ್ನೆ ಕೇಳ್ತಾ ಇಲ್ಲ. ಏನು ಪ್ರಶ್ನೆ ಇದೆ ಅಂದರೆ, ದೇವರನ್ನ ಪ್ರಶ್ನೆ ಕೇಳೋದಾ? ಹಾಗಲ್ಲ. ನಾವು ಒಬ್ಬ ವ್ಯಕ್ತಿಯಿಂದ ಉತ್ತರ ನಮಗೆ ಸಿಗಬೇಕಾದ್ರೆ ನಾವು ಅವ್ರಿಗೆ ಏನು ಮಾಡಬೇಕು? ಪ್ರಶ್ನೆ ಕೇಳಬೇಕು. ಉದಾಹರಣೆಗೆ, ಯೋಬನು ಅನೇಕ ಸಾರಿ ದೇವರಿಗೆ, ದೇವರೇ ಇದೇನು ಅದೇನು ಅಂತ ಕೇಳುವಾಗ ದೇವರು ನಂತರ ಯೋಬನಿಗೆ ಉತ್ತರ ಕೊಡುವುದನ್ನು ನಾವು ನೋಡುತ್ತೇವೆ. ಅಂದರೆ ದೇವರಿಗೆ ನಾವು ಪ್ರಶ್ನೆ ಕೇಳಿ ಆತನಿಂದ ಉತ್ತರ ಪಡ್ಕೊಳ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ನಮಗೆ ಅದು ಗೊತ್ತಾಗೋದೇ ಇಲ್ಲ. ಮೂರನೇದಾಗಿ, ಬೇರೆ ಸ್ವರಕ್ಕೆ ನಾವು ಕಿವಿಗೊಡ್ತಾ ಇರ್ಬೋದು. ಬೇರೆ ಸ್ವರಕ್ಕೆ ನಾವು ಕಿವಿಗೊಡ್ತಾ ಇರ್ಬೋದು ಅಂದರೆ, ಈಗ ನಾವೊಂದು ಗುಂಪಲ್ಲಿ ಇದ್ದರೆ, ಬೇರೆ ಕಡೆ ಹೋದರೆ, ನಾವು ದೇವರ ಸ್ವರ ನಮಗೆ ಕೇಳಿಸ್ತಾ ಇದ್ದರೂ ಸಹ ನಾವು ಬೇರೆಯೊಬ್ಬರಿಗೆ ಗಮನ ಕೊಡದೆ ಬೇರೊಬ್ಬರ ಕಡೆ ಗಮನ ಕೊಡ್ತಾ ಇದ್ದರೆ ಆ ಸ್ವರ ನಮಗೆ ಗೊತ್ತಾಗೋದಿಲ್ಲ. ಯೆಶಾಯ 46:10, ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನೂ ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿ ಅರಿಯುತ್ತೇನೆ. ದೇವರು ಹೇಳುವ ಕಾರ್ಯಗಳನ್ನು ನಾವೇನು ಮಾಡೋದಿಲ್ಲ, ಗಮನಿಸೋದಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತದೆ. ಯೇಸುಕ್ರಿಸ್ತರು ಏನು ಮಾಡಿದ್ರು? ಸೇವೆ ಮಾಡ್ತಾ ಇದ್ರು, ಸುತ್ತಲೂ ಆತನ ಹಿಂದೆ ಜನರಿದ್ದರು, ಸುತ್ತಲೂ ಇರ್ತಾ ಇದ್ರು. ಆವಾಗ ಆತನೇನು ಮಾಡ್ತಾ ಇದ್ದ? ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಜನರ ಗುಂಪನ್ನು ಬಿಟ್ಟು ಆತನು ಏಕಾಂತವಾಗಿ ಹೋಗುತ್ತಾ ಇದ್ದ. ಉದಾಹರಣೆಗೆ ಒಂದು ವಾಕ್ಯವನ್ನು ಓದುತ್ತೇನೆ, ಮತ್ತಾಯನು ಬರೆದ ಸುವಾರ್ತೆ 14:23. ಆತನು ಜನರ ಗುಂಪುಗಳನ್ನು ಕಳುಹಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು, ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ನೋಡಿ, ಗುಂಪಿನ ಜನವು ಎಲ್ಲ ಹೊರಟು ಹೋದ ಮೇಲೆ ಆತನು ಮತ್ತೆ ಏಕಾಂತವಾಗಿ ಹೋಗುತ್ತಿದ್ದನು. ನಾವು ಸಹ ಜನರ ಸ್ವರವನ್ನು ಕೇಳಿಸ್ಕೊಳ್ತಾ ಇದ್ದರೆ ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಜನರ ಹೀನೈಕೆ ಮಾತುಗಳು, ಬಲಹೀನಗೊಳಿಸುವ ಮಾತುಗಳು, ಅಪನಂಬಿಕೆಯನ್ನು ಹುಟ್ಟಿಸುವ ಮಾತುಗಳು, ಅಪನಂಬಿಕೆ ಹುಟ್ಟಿಸುವ ಜನರ ಮಧ್ಯೆ ಇದ್ದರೆ ನಾವು ದೇವರ ಸ್ವರವನ್ನು ಕೇಳಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ನಾವಿರ್ಬೋದು. ಹಾಗಾದರೆ ನಾವು 4 ನೋಡುವಾಗ, ನಿಮಗೆ ಇಷ್ಟವಾಗದೇ ಇರುವುದನ್ನು ನೀವು ಕೇಳ್ತೀರಾ? ದೇವರಿಗೆ ಏನು ಇಷ್ಟ ಇದೆಯೋ ಅದು ಹೇಳ್ರಿ ಅಂತ ಕೇಳಲ್ಲ. ನಮಗೇನು ಇಷ್ಟ ಇದೆಯೋ ಅದನ್ನು ಮಾತ್ರ ಕೇಳ್ತೀವಿ. ದೇವರೇ ಅದು ನನಗೆ ಬೇಡ, ನನಗೆ ಆಜ್ಞೆಗಳು ಬೇಡ, ವಾಗ್ದಾನಗಳು ಮಾತ್ರ ಬೇಕು, ನನಗೆ ಎಚ್ಚರಿಕೆ ಬೇಡ, ಆಶೀರ್ವಾದಗಳು ಮಾತ್ರ ಬೇಕು ಅಂತ ಕೇಳಿದರೆ ದೇವರು ಅವಾಗ ಏನು ಹೇಳ್ತಾರೆ ಅಂದರೆ, ಮಾತನಾಡುವುದು ನಿಲ್ಲಿಸ್ಬಿಡ್ತಾರೆ. ಅನೇಕ ಸಾರಿ ಮಕ್ಕಳಿಗೆ ಒಂದು ವೇಳೆ ತಂದೆ ತಾಯಿಗಳು ಹಿತವಾಗಿರುವಂಥವುಗಳನ್ನು ಹೇಳುವಾಗ ಚೆನ್ನಾಗಿ ಗಮನ ಇಟ್ಟು ಕೇಳ್ತಾರೆ. ಆದರೆ ಕೆಲವು ಬೇಡದೇ ಇರುವಂಥವುಗಳಂದರೆ ಅವುಗಳನ್ನು ಅವರನ್ನು ಡಿಸಿಪ್ಲಿನ್ ಮಾಡಿ ಅವರಿಗೆ ಬಾಲಶಿಕ್ಷೆಯನ್ನು ಕೊಟ್ಟು ಅವರನ್ನು ಕಲಿಸಬೇಕಾದವುಗಳನ್ನು ಕಲಿಸುವಾಗ ಅವರಿಗೆ ಅದು ಇಷ್ಟ ಆಗೋದಿಲ್ಲ, ಅವರೊಂದು ರೀತಿಯಾಗಿ ನಡ್ಕೊಳ್ತಾರೆ. ಹಾಗಾದರೆ ದೇವರು ಯಾಕೆ ನಮ್ಮೊಟ್ಟಿಗೆ ಮಾತನಾಡುವುದಿಲ್ಲ, ದೇವರ ಸ್ವರ ನಮಗೆ ಯಾಕೆ ಕೇಳುವುದಿಲ್ಲ ಅನ್ನೋದಕ್ಕೆ 5ನೇ ಕಾರಣ ಏನು ಗೊತ್ತಾ? ದೇವರಿಂದ ನಾವು ದೂರ ಆಗ್ತೇವೆ, ಪಾಪಕ್ಕೆ ಹತ್ತಿರ ಆಗ್ತೇವೆ. ದೇವರಿಂದ ದೂರ ಹೋಗುವಾಗ ನಾವೇನಾಗುತ್ತೇವೆ? ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವರೇ ಬರ್ಬೋದಲ್ವಾ? ಅಲ್ಲ,
ಆ ರೀತಿಯಾಗಲ್ಲ. ಈಗ ಒಂದು ವೇಳೆ ಮೊದಲ ಕಾಲದಲ್ಲಿ ಸಿಗ್ನಲ್ ಸಿಕ್ಕಿಲ್ಲ ಅಂದರೆ ಟವರಿಂದ ದೂರ ಹೋದಷ್ಟು ಸ್ವರವು ಈಗಲೂ ಸಹ ಕೆಲವು ಸಾರಿ ಸರಿಯಾಗಿ ಕೇಳಿಸುವುದಿಲ್ಲ. ಅದರಂತೆ ಪಾಪಕ್ಕೆ ನಾವು ಹತ್ತಿರವಾಗುವಾಗ ದೇವರು ಪಾಪದ ಹತ್ತಿರ ಬರೋದಿಲ್ಲ, ಬದಲಾಗಿ ದೇವರು ನಮ್ಮಿಂದ ದೂರವಾಗ್ತಾರೆ, ನಾವು ದೇವರಿಂದ ದೂರ ಆಗಿಬಿಡುತ್ತೇವೆ ಅಂತ ನಾವು ನೋಡುತ್ತೇವೆ. ಉದಾಹರಣೆಗೆ ಕೀರ್ತನೆಗಳ ಗ್ರಂಥ 66ನೇ ಅಧ್ಯಾಯ ಅದರ 18-20 ವಚನಗಳನ್ನು ಗಮನಿಸಿರಿ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಅರ್ಥ ಆಯ್ತಲ್ವ? ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟರೆ ದೇವರೇನು ಮಾಡಲ್ಲ, ನನ್ನ ವಿಜ್ಞಾಪನೆ ಕೇಳುತ್ತಿದ್ದಿಲ್ಲ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ವಾ, ಅಂದರೆ ನಾನು ಪಾಪಕ್ಕೆ ದೂರವಾಗಿ ಇದ್ದಿದ್ದರಿಂದ ದೇವರು ನನ್ನ ಸ್ವರವನ್ನು ಕೇಳಿಸಿಕೊಂಡ. ಆತನು ನನ್ನ ಭಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನು, ದೇವರ ಸ್ವರವನ್ನು ಕಂಡಿಡ್ಕೊಂಡಿದ್ದೀವ? ಇದು ದೇವರ ಸ್ವರ ಅಂತ ಕಂಡಿಡಿದಿಲ್ಲ ಅಂದರೆ ನಾವು ದೇವರ ಸ್ವರವನ್ನು ಕೇಳಿಸಿಕೊಳ್ಳಿಕ್ಕಾಗಲ್ಲ. ದೇವರಿಗೆ ಪ್ರಶ್ನೆ ಮಾಡದೆ ಹೋದರೆ, ಉತ್ತರ ಕೊಡದೆ ಸಿಗದೆ ಹೋದರೆ, ಇಲ್ಲ ಬೇರೆ ಸ್ವರಕ್ಕೆ ನಾವೇನಾದರೂ ಕಿವಿಗೊಡ್ತಾ ಇದ್ದರೆ ನಮಗೆ ದೇವರ ಸ್ವರ ಕೇಳಿಸುವುದಿಲ್ಲ. ನಮಗೆ ಇಷ್ಟವಾದದ್ದನ್ನೇ ಕೇಳಬೇಕು ಅಂದ್ಕೊಂಡ್ರೆ ದೇವರ ಸ್ವರ ಕೇಳಿಸೋದಿಲ್ಲ. ಮತ್ತು ಐದನೇದು, ದೇವರಿಂದ ನಾವು ದೂರ ಆಗಿ ಪಾಪಕ್ಕೆ ಹತ್ತಿರವಾಗ್ತೇವೆ, ಆವಾಗ ದೇವರ ಸ್ವರ ಕೇಳಿಸುವುದಿಲ್ಲ. ಹಾಗಾದರೆ ದೇವರು ಮಾತನಾಡುವಂಥ 10 ವಿಧಾನಗಳು ಯಾವುವು? ಯಾವ ರೀತಿಯಾಗಿ ಮಾತನಾಡ್ತಾರೆ? ಈ ಒಂದು ವಿಧಾನದಲ್ಲಿ ದೇವರು ನಿಮ್ಮೊಟ್ಟಿಗೆ ಯಾವುದೇ ವಿಧಾನದಲ್ಲಿ ಮಾತಾಡ್ಬೋದು, ಇದರಲ್ಲೇ ಮಾತಾಡ್ತಾರೆ, ಇಷ್ಟೇ ವಿಧಾನಗಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬೈಬಲ್ ಪ್ರಕಾರವಾಗಿ ಮತ್ತು ದೇವ ಭಕ್ತರ ಅನುಭವದ ಪ್ರಕಾರವಾಗಿ ಈ 10 ವಿಷಯಗಳನ್ನು ನಾನು ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ಮೊದಲ ವಿಧಾನ ಯಾವುದಂದರೆ ದೇವರ ವಾಕ್ಯ, ವರ್ಡ್ ಆಫ್ ಗಾಡ್. ದೇವರ ವಾಕ್ಯ, ದೇವರ ವಾಕ್ಯ ನಾವು ನೋಡುವಾಗ 2 ತಿಮೋಥಿನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16-17 ವಚನ ತನಕ ಏನು ಹೇಳುತ್ತೆ ಅಂದರೆ, ಅಲ್ಲಿ ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೇವರ ವಾಕ್ಯವೇ ಆದುದರಿಂದ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದ್ಧನಾಗುವನು. ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡಿದ, ನಿಮಗೆಲ್ಲ ಅದು ಗೊತ್ತಿದೆ. ಬೈಬಲ್ ಓದುವಾಗ, ಒಂದು ವಾಗ್ದಾನ ಓದುವಾಗ, ಒಂದು ಎಚ್ಚರಿಕೆ ಓದುವಾಗ, ಒಂದು ಭಾಗವನ್ನು ಓದುವಾಗ ದೇವರು ನಿನ್ನೊಟ್ಟಿಗೇ ಮಾತನಾಡಿದಾಗಿರುತ್ತದೆ ಅಲ್ವಾ? ಹೌದು, ಬೈಬಲ್ ಮೊದಲ ದೇವರ ಪ್ರೇಮ ಪತ್ರ. ದೇವರ ಸಂದೇಶಗಳು ದೇವ ಭಕ್ತರು ಬೇರೆ ಎಲ್ಲ ಕೇಳುವುದಕ್ಕಿಂತ ಮೊದಲಾಗಿ ನೇರವಾಗಿ ಬೈಬಲಲ್ಲಿ ನೀವು ವಾಕ್ಯಗಳನ್ನು ಓದಬೇಕು. ಬೇರೆ ಎಷ್ಟೇ ಸಂದೇಶಗಳನ್ನು ನೀವು ಕೇಳಿದರೂ ಬೈಬಲ್ ಸಂದೇಶವನ್ನು ನೇರವಾಗಿ ನೀವು ಓದುವಷ್ಟು ಪ್ರೀತಿ ನಿಮಗೆ ಎಲ್ಲಿ ಸಿಗುವುದಿಲ್ಲ. ನೇರವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡಬೇಕಾದ್ರೆ ನೀವು ದೇವರ ವಾಕ್ಯವನ್ನು ಓದಬೇಕು. ಎರಡನೇದೇನೆಂದರೆ, ನಾವು ಯಾವಾಗಲೂ ದೇವರ ವಾಕ್ಯ ಜ್ಞಾಪಕ ಇಟ್ಕೊಳ್ಬೇಕು. ಎರಡನೇದು ಪ್ರಾರ್ಥನೆ. ಹೌದು ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆ ಎಂಬುದು ಬಹಳ ಬಹಳ ಮುಖ್ಯವಾದಂಥ ವಿಷಯ. ಯಾಕೆಂದರೆ ದೇವಭಕ್ತರು ಹೇಳ್ತಾರೆ, ನಾವು ಮಾತನಾಡಬೇಕಾದ್ರೆ, ದೇವರಿಗೆ ಹೇಳಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು, ದೇವರು ನಮ್ಮೊಟ್ಟಿಗೆ ಮಾತನಾಡಬೇಕಾದ್ರೆ ನಾವು ಏನು ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು ಅಂತ ಹೇಳ್ತೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ದೇವರು ನಮಗೆ ಒಂದು ವಾಗ್ದಾನವನ್ನು ಕೊಟ್ಟಿರುವಾಗ ದೇವರು ಹೇಳ್ತಾನೆ, ನೀನು ಪ್ರಾರ್ಥಿಸುವಾಗ, ನಾವು ಪ್ರಾರ್ಥಿಸುವಾಗ ಏನಂದರೆ ದೇವರ ಸ್ವರವು ನಮಗೆ ಕೇಳಿಸುತ್ತದೆ. ರೋಮ 8:26 ನಾವು ನೋಡುತ್ತೇವೆ. ಉದಾಹರಣೆಗೆ ಪ್ರಾರ್ಥನೆ ಅಂತ ಹೇಳುವಾಗ, ಈಗ ಮರಿಯಳು ಪ್ರಾರ್ಥನೆ ಮಾಡುವಾಗ ದೇವರ ಸ್ವರವನ್ನು ಕೇಳಿಸಿಕೊಂಡಳು. ಹಿಜ್ಕಿಯನ್ನು ಪ್ರಾರ್ಥಿಸುವಾಗ ದೇವರ ಸ್ವರವನ್ನು ಕೇಳಿಸಿಕೊಂಡನು. ಹನ್ನಳು ಪ್ರಾರ್ಥಿಸುವಾಗ ದೇವರ ವಾಗ್ದಾನವನ್ನು ಆಕೆ ಕೇಳಿಸಿಕೊಂಡಳು. ಇವೆಲ್ಲವೂ ನಿಮಗೆ ಗೊತ್ತಿರೋದರಿಂದ ಸ್ವಲ್ಪ ಫಾಸ್ಟಾಗಿ ನಾನು ಹೋಗ್ತೇನೆ. ಸೊ ಎರಡನೇದಾಗಿ ನೋಡುವಾಗ, ಪ್ರಾರ್ಥನೆಯ ಮುಖಾಂತರವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥವನು ಆಗಿದ್ದಾನೆ. ಮೂರನೇದೇನು ಗೊತ್ತಾ? ಪವಿತ್ರಾತ್ಮ. ಬಹಳ ಪ್ರಾಮುಖ್ಯವಾಗಿರುವಂಥದ್ದು, ಪವಿತ್ರಾತ್ಮನ ಮೂಲಕ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ನಾವು ಅದನ್ನು ಗಮನಿಸುವಾಗ, ಒಂದು ವೇಳೆ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಗಮನಿಸುವಾಗ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವೆನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಅಂದರೆ ಸತ್ಯದ ಆತ್ಮನು ಬಂದು ನಿಮ್ಮೊಟ್ಟಿಗೆ ಮಾತನಾಡ್ತಾನೆ. ಆ ಸತ್ಯದ ಆತ್ಮನು ಯಾರು ಗೊತ್ತಾ? ಪವಿತ್ರಾತ್ಮನು. ಪವಿತ್ರಾತ್ಮನು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ.
ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನು ಬಂದಾಗ ನಮಗೆ ಅನೇಕ ವಾಗ್ದಾನಗಳನ್ನು ಕೇಳ್ತದೆ. ಕೆಲವು ಸಾರಿ ಹೇಳ್ತಾರೆ, ನಿನಗೆ ಕೆಲಸ, ದೊಡ್ಡ ಕೆಲಸ ಸಿಗುತ್ತೆ, ನಿನಗೆ ಆಸ್ತಿ ಐಶ್ವರ್ಯ ಸಿಗುತ್ತೆ, ನಿನಗೆ ದೊಡ್ಡ ನೀನು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಸ್ತಿ ಅಂತ ಸುಳ್ಳು ಪ್ರವಾದನೆಗಳನ್ನು ಮಾಡ್ತಾ ಇರ್ತಾರೆ. ನಾನು ಈ ಮಧ್ಯೆ ಕೇಳಿಸಿಕೊಂಡೆ, ನಿನಗೆ ಶಾಪ ಇದೆ, ನಿಮ್ಮ ಮೇಲೆ ಸೈತಾನನ ಬಂಧನಗಳಿವೆ, ಇಷ್ಟು ಹಣ ಕೊಡ್ರಿ, ನಾವು ಬಿಡಿಸ್ತೇವೆ, ಹೀಗೆ ಮಾಡಿರಿ ಬಿಡಿಸ್ತೇವೆ, ಖಂಡಿತ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಉನ್ನತ ಹುದ್ದೆಗೆ ಹೋಗ್ತೀರಾ ಅಂತ ಪ್ರವಾದನೆಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾದ ಪ್ರವಾದನೆಗಳು ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ದೇವರು ಸುಮ್ಮನೆ ವಾಗ್ದಾನಗಳನ್ನು ಮಾಡಿ ಆಶೀರ್ವಾದಗಳನ್ನು ಕೊಡುವಂಥವನು ಅಲ್ಲ. ನಾನು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿದ್ದೇನೆ, ನಾನು ಹೇಳುವುದು ನಡೆಯುತ್ತದೆ ಅಂತ ಹೇಳಿ ಸುಳ್ಳು ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿ ತಮ್ಮನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾಡುವ ಪ್ರತಿ ಸುಳ್ಳು ಬೋಧನೆ ದೇವರ ಮುಂದೆ ಶಾಪವಾಗಿ ಪರಿಣಮಿಸಿಬಿಡಬಹುದು. ನಾವು ಬಹಳ ಜಾಗೃತಿಯಾಗಿರಬೇಕು. ನಾಲ್ಕನೆಯದಾಗಿ, ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ವಿಧಾನ ದೇವರ ಸ್ವರ. ದೇವರ ಸ್ವರ, ಇದು ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ದೇವರ ಸ್ವರ, ನಾವು ಮೊದಲ ಅರಸರುಗಳಲ್ಲಿ 19:12 ವಚನವನ್ನು ನಾವು ಗಮನಿಸುವಾಗ ದೇವರ ಸ್ವರವನ್ನು ಅಲ್ಲಿ ನಾವು ನೋಡುತ್ತೇವೆ. ಉದಾಹರಣೆಗೆ ಸಮುವೇಲನ ಬಳಿಯಲ್ಲಿ ದೇವರು ಮಾತನಾಡುವುದನ್ನು ನಾವು ನೋಡುತ್ತೇವೆ. ನಾವು ದೇವರ ಸ್ವರಕ್ಕಾಗಿ ನಾವು ಕಾತ್ಕೊಂಡಿರಬೇಕು. ದೇವರ ಸ್ವರವು ನಮಗೆ ಬಹಳ ಸ್ಪಷ್ಟವಾಗಿ ಕೇಳಿಸುತ್ತದೆ. ಉದಾಹರಣೆಗೆ ನೀವು ಮೊದಲ ಅರಸರುಗಳು 19:12 ಗಮನಿಸಿದರೆ, ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ ಯೆಹೋವನಿರಲಿಲ್ಲ. ಕಡೆಗೆ ಮಂದಮಾರುತ ಶಬ್ದ, ಅದನ್ನು ಕೇಳಿದ ಕೂಡಲೇ ಎಲೀನು ತನ್ನ ಕಂಬಳಿಯಿಂದ ಮೊರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ ಎಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಆಯಿತು. ಮೆಲ್ಲನೆಯ ಸ್ವರ, ದೇವರ ಸ್ವರವು ನಮಗೆ ಕೇಳಿಸುತ್ತದೆ. ಸಮುವೇಲನೇ ಸಮುವೇಲನೇ ಎಂಬುದಾಗಿ ಕರೆದಂಥ ದೇವರ ಸ್ವರ ನಿಮಗೆ ಜ್ಞಾಪಕ ಇದೆಯಲ್ಲವೇ? ಅನೇಕ ಸಾರಿ ನಿಮ್ಮ ಹೆಸರನ್ನು ಹಿಡಿದು ದೇವರು ಕರೆಯಬಹುದು. ಅದನ್ನು ನಾವು ಗಮನಿಸಬೇಕಾಗುತ್ತದೆ. ಐದನೆಯ ಅಂಶ, ದೇವರು ನಮ್ಮೊಟ್ಟಿಗೆ ಮಾತನಾಡುವ ವಿಧಾನ ದೂತರ ಮೂಲಕವಾಗಿ. ದೂತರ ಮೂಲಕವಾಗಿ ದೇವರು ಮಾತಾಡ್ತಾನೆ. ಇದೇನು ಪಾಸ್ಟ್ರೆ, ದೂತರು ಬಂದು ನಮ್ಮೊಟ್ಟಿಗೆ ಮಾತನಾಡ್ತಾರ? ಎಲಿಯನ ಬಗ್ಗೆ, ಎಲಿಯನ ಹತ್ತಿರ ಬಂದು, ಮರಿಯಳ ಬಂದರ ಹತ್ತಿರ ಬಂದು, ಜಕರಿಯನ ಹತ್ತಿರ ಬಂದು, ಸಂಸೋನನ ವಿಷಯವಾಗಿ ಎಲಿಯನ ಹತ್ರ ಬಂದು, ಇವರೆಲ್ಲ ದಾನಿಯೇಲನ ಹತ್ರ ಬಂದು ದೇವದೂತರುಗಳು ಮಾತಾಡಿದರು. ನಾವು ಉದಾಹರಣೆಗೆ ಒಂದು ವಚನವನ್ನು ನಾವು ಗಮನಿಸುವುದಾದರೆ ದೇವರ ಆತ್ಮನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ಗಮನಿಸುತ್ತೇವೆ. ನಾವು ದೇವರ ಸ್ವರವನ್ನು ಕೇಳಿಸಲಿಕ್ಕೆ ದೇವರು ನಮಗೋಸ್ಕರ ದೇವರ ದೂತರುಗಳನ್ನು ಕಳುಹಿಸುತ್ತಾನೆ. ಯಾಕೋಬನು ಸಹ ಈ ದೇವದೂತರುಗಳು ಹತ್ತುವುದನ್ನು ಇಳಿಯುವುದನ್ನು ಕಂಡನಲ್ವೇ? ಹಾಗೆ ನಾವು ಸಹ ದೂತರ ಮೂಲಕವಾಗಿ ನಾವು ಮಾತಾಡುತ್ತೇವೆ. ಹಾಗಾದರೆ ಆ ಆರನೆಯ ಅಂಶ ಏನು ಗೊತ್ತಾ? ಬೇರೆ ವಿಶ್ವಾಸಿಗಳ ಮುಖಾಂತರವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾನೆ. ಉದಾಹರಣೆಗೆ ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಲ್ವಾ, ಈ ವಿಡಿಯೋನ ನೋಡುವಾಗಲೇ ನಿಮಗೆ ದೇವರ ಆತ್ಮನು ನಿಮ್ಮೊಟ್ಟಿಗೆ ಮಾತನಾಡಿದಾಗೆ ಅನಿಸ್ತದೆ. ಅಂದರೆ ಪಾಸ್ಟರ್ಸ್ ಮುಖಾಂತರ, ಒಂದು ವೇಳೆ ತಂದೆ ತಾಯಿಗಳ ಮುಖಾಂತರ, ಸ್ನೇಹಿತರ ಮುಖಾಂತರ, ಒಂದು ವೇಳೆ ಬೇರೆ ಯಾವುದೇ ವ್ಯಕ್ತಿಯ ಮುಖಾಂತರವಾಗಿ ದೇವರು ಮಾತನಾಡಬಹುದು. ಉತ್ತೇಜನ ಮಾಡುವುದು, ಕೌನ್ಸಿಲಿಂಗ್ ಮಾಡುವುದು, ನೀವು ಕಷ್ಟದಲ್ಲಿದ್ದಾಗ ಭಯಪಡಬೇಡ, ನಿನ್ನ ದೇವರು ನಿನ್ನ ಜೊತೆ ಇದ್ದಾನೆ ಅಂತ ಹೇಳುವುದು, ಅದು ದೇವದೂತರು ಬಂದು ಹೇಳಿದ್ದಲ್ಲ. ದೇವರ ಸ್ವರ ನಾವು ಬೈಬಲ್ ಓದಲಿಲ್ಲ. ಆ ವ್ಯಕ್ತಿ ಬಂದು ನಿಮಗೆ ಆಧರಣೆ ಕೊಡುವಾಗ, ಇಲ್ಲ ನಾವು ಯಾರಾದರೂ ನಿಮಗೆ ಭಯಪಡಬೇಡ್ರಿ ಅಂತ ಕಮೆಂಟ್ಸಲ್ಲಿ ನಿಮಗೆ ಉತ್ತೇಜನ ಮಾಡುವಾಗ ನೀವು ಧೈರ್ಯಗೊಳ್ಳುತ್ತೀರಿ. ಅದರರ್ಥ ನಾವು ಮಾತಾಡಲಿಲ್ಲ, ಬದಲಾಗಿ ಕಮೆಂಟ್ ಮುಖಾಂತರವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಂತಾಯಿತು. ಅದು ಸಹ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ಒಂದು ಏನಂದರೆ ಆ ಎಂಟನೆಯ ವಿಷಯ ಆಗಿದೆ, ಅಂದರೆ ಆರನೇ ವಿಷಯ. ಏಳನೇ ವಿಷಯ ಏನಿರ್ಬೋದು ಅಂದರೆ ಕನಸುಗಳ ಮುಖಾಂತರವಾಗಿ. ಕನಸುಗಳ ಮುಖಾಂತರವಾಗಿ ಇದೇನು ಬಾಸ್ರೆ, ಕನಸುಗಳು ಅಂದರೆ ಯಾವ ಕನಸು ಅಂದರೆ ಆ ಕನಸುಗಳು ದೇವರಿಂದ ಬಂದದ್ದಲ್ಲ, ಅನೇಕವು ಸೈತಾನಿಂದ ಬಂದಂಥದ್ದಿರ್ತದೆ. ಆದರೆ ನಾವು ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು ಯಾವುದು ನಿಜವಾದ ಕನಸು. ಈಗ ಯೋಸೇಪನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ದೇವದೂತನು ಮಾತನಾಡಿದನು, ಕನಸಿನಲ್ಲಿ ಮಾತನಾಡಿದನು ಅಂತ. ದಾನಿಯೇಲನಿಗೆ, ಯಾಕೋಬನಿಗೆ, ಕೊರ್ನೇಲಿಯನಿಗೆ ಇವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮಾತನಾಡಿದ್ದನ್ನು ಗಮನಿಸ್ತೇವೆ. ಕನಸಿನ ಮುಖಾಂತರವಾಗಿಯೇ ದೇವರು ಮಾತನಾಡುತ್ತಾನೆ. ಅದು ಏಳನೆಯದು. ಎಂಟನೆಯದೇನು ಗೊತ್ತಾ? ಮನಸ್ಸಾಕ್ಷಿ. ಇದು ಮನಸ್ಸಾಕ್ಷಿ ಎಂಬುದು ಎಲ್ಲ ಪ್ರಜೆಗಳ ಮನಸ್ಸಿನಲ್ಲಿ ಮಾತನಾಡ್ತಾನೆ ದೇವರು. ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಇದು ಸಕಲ ಜಾತಿ ಜನಕ್ಕೆ, ಮನುಷ್ಯರಿಗೆ ದೇವರು ಮಾತನಾಡುವಂಥ ಸ್ವರ ಇದಾಗಿದೆ. ಏನಂದರೆ ಮನಸ್ಸಾಕ್ಷಿ ಎಂಬುದು ಎಂಟನೇದು. ಮನಸ್ಸಾಕ್ಷಿಯ ಮುಖಾಂತರವಾಗಿ ಮಾತನಾಡುತ್ತಾನೆ. ಪ್ರತಿಯೊಬ್ಬರಿಗೂ ಗೊತ್ತು ಇದು ಸುಳ್ಳು, ಇದು ಕಳ್ಳತನ, ಇದು ಮಾಡಬಾರ್ದು ಅನ್ನುವಂಥದ್ದು ಗೊತ್ತು. ಅದು ಯಾರಿಂದ ಬಂತು? ದೇವರಿಂದ ಬಂದಂಥ ಸ್ವರ.
ಸೊ ಆದ್ದರಿಂದ ಮನಸಾಕ್ಷಿ ಎಂಬುದು ಬಹಳ ಮುಖ್ಯವಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥದ್ದು. ಒಂಬತ್ತನೇ ಅಂಶ ಏನು ಗೊತ್ತಾ, ದರ್ಶನ. ಕನಸಿಗೂ ದರ್ಶನಕ್ಕೂ ವ್ಯತ್ಯಾಸ ಇದೆ ಪ್ರಿಯರೆ. ಕನಸು ಅಂದರೆ ನಾವು ನಿದ್ದೆ ಮಾಡುವಾಗ ಬರುವಂಥದ್ದು, ದರ್ಶನ ಅಂದರೆ ಹಾಗೆಯೇ ದೇವರು ಏನೋ ಒಂದು ತೋರಿಸ್ತಾನೆ, ನಾವು ಎಚ್ಚರವಾಗಿರ್ತೇವೆ, ದೇವರು ಒಂದು ತೋರಿಸ್ತಾರೆ ಒಂದು ಒಂದು ಚಿಹ್ನೆಗಳ ಮುಖಾಂತರವಾಗಿ. ಈಗ ನಾವು ನೋಡುವಾಗ ರಾಜನಿಗೆ ಗೋಡೆಯ ಮೇಲೆ ಒಂದು ಚಿತ್ರದ ಮುಖಾಂತರವಾಗಿ ದೇವರು ಮಾತನಾಡಿದನು. ಆ ರೀತಿಯಾಗಿ ನಮಗೆ ಚಿಹ್ನೆಗಳ ಮುಖಾಂತರವಾಗಿ ದೇವರು ದರ್ಶನ ಕೊಟ್ಟು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಹಾಗೆಯೇ ನಾವು ಹತ್ತನೆಯದನ್ನು ನೋಡುವಾಗ ದೇವರ ಸೃಷ್ಟಿಯಲ್ಲಿ, ದೇವರ ಸೃಷ್ಟಿಯ ಮುಖಾಂತರವಾಗಿ ಮಾತನಾಡುತ್ತಾನೆ. ಹೌದು, ದೇವರ ಕಾರ್ಯಗಳು, ದೇವರ ಕೈಕೆಲಸಗಳು ಎಷ್ಟು ಅದ್ಭುತವಾಗಿವೆ ಎಂಬುದನ್ನು ನಾವು ಸೃಷ್ಟಿಯಿಂದ ನೋಡಿ ತಿಳ್ಕೊಳ್ಳಬಹುದು. ಆಹಾ, ಎಷ್ಟು ಒಳ್ಳೆಯ ಸ್ಥಳ, ಆಹಾ ಎಷ್ಟು ಒಳ್ಳೆಯ ನಿಸರ್ಗ, ಎಷ್ಟು ಒಳ್ಳೆಯ ಗಾಳಿ, ಎಷ್ಟು ಒಳ್ಳೆಯ ವಾತಾವರಣ ಎಂಬುದಾಗಿ ಹೇಳುತ್ತೇವೆ. ಓ, ಇದೆಲ್ಲ ದೇವರ ಸೃಷ್ಟಿ, ದೇವರಿಗೆ ಸ್ತೋತ್ರ ಅಂತ ಹೇಳುತ್ತೇವಲ್ಲ. ಆ ರೀತಿಯಾಗಿ ಉದಾಹರಣೆಗೆ ಕೀರ್ತನೆ 19:1 ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ನಾವು ಅದರಿಂದ ನಮಗೆ ಅರ್ಥ ಆಗುತ್ತೆ, ಓ ಇದು ದೇವರ ಕ್ರಿಯೆ ಎಂಬುದು. ಕರ್ತನಲ್ಲಿ ಪ್ರಿಯರೆ, ಈ ಎಲ್ಲ ಅಂಶಗಳಲ್ಲಿ ದೇವರು ನಿಮ್ಮೊಟ್ಟಿಗೆ ಯಾವ ಮುಖಾಂತರ ಮಾಡುತ್ತಾನೋ ಗೊತ್ತಿಲ್ಲ, ದೇವರು ಖಂಡಿತವಾಗಿ ಮಾತನಾಡಲಿಕ್ಕೆ ಇಷ್ಟಪಡುವಂಥವನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ. ಯಾವಾಗ ದೇವರು ನಮ್ಮೊಟ್ಟಿಗೆ ಮಾತನಾಡುವುದಿಲ್ಲ ಎಂಬುದನ್ನು ಕೇಳಿಸಿಕೊಂಡಿದ್ದೇವೆ. ದೇವರು ಆ ಮಾತಾಡುವ 10 ವಿಧಾನಗಳ ಕುರಿತಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಇಲ್ಲಿವರೆಗೂ ನನ್ನೊಟ್ಟಿಗೆ ಇದ್ದು ದೇವರ ಸ್ವರವನ್ನು ಕೇಳಿಸಿಕೊಂಡಂಥ ನಿಮ್ಮ ನಿಮ್ಮ ಕುಟುಂಬಗಳನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ. ದೇವರಿಗೆ ಮಹಿಮೆ. ಗಾಡ್ ಬ್ಲೆಸ್ ಯು.